ನಮಸ್ಕಾರ ಸ್ನೇಹಿತರೆ, ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಎಚ್ಎಸ್ಕೆ ಸಮಗ್ರ ಪ್ರಬಂಧಗಳ ಅಭಿಯಾನ ಕೆ ಕನಸುಗಳು. ನಾನು ಎಲ್ ಗಿರಿಜಾರಾಜ್ ಓದುತ್ತಿದ್ದೇನೆ. ಕನಸಿಲ್ಲದ, ಕನವರಿಕೆ ಇಲ್ಲದ ಗಾಢ ನಿದ್ರೆ ಮಾಡಬಲ್ಲವನು ಯಾವನೋ ಅವನೇ ಈ ಲೋಕದಲ್ಲಿ ಸುಖ ಪುರುಷನಂತೆ. ದಿಂಬಿಗೆ ತಲೆ ತಾಕಿಸಿದ್ದೇ ತಡ, ನಿದ್ದೆಯ ಮಡಿಲೊಳಕ್ಕೆ ಜಾರಿಕೊಳ್ಳುವವನೇ ಪುಣ್ಯವಂತ. ಆರೋಗ್ಯ ತಪ್ಪಿ ವೈದ್ಯನ ಬಳಿಗೆ ಹೋದಾತನಿಗೆ ವೈದ್ಯ ಕೇಳುವ ಮೊದಲ ಪ್ರಶ್ನೆ ನಿದ್ದೆಯನ್ನು ಕುರಿತೆ. ನಿನ್ನೆ ರಾತ್ರಿ ನಿದ್ದೆ ಬಂತೆ ಎಂದೇ ಅವನು ಕೇಳುತ್ತಾನೆ. ನಿದ್ದೆ ಆರೋಗ್ಯದ ಲಕ್ಷಣವಂತೆ. ನಾಳೆಯ ಚಿಂತೆ ಹತ್ತದವನಿಗೆ ಇಂದು ದಟ್ಟಂತೆ ಹತ್ತದವನಿಗೆ ಇಂದು ದಟ್ಟ ನಿದ್ದೆ. ಸಾವಿಗೋ ನಿದ್ದೆಗೋ ವ್ಯತ್ಯಾಸವೇ ಇಲ್ಲವೇನೋ ಎಂಬ ಹಾಗೆ ನಿದ್ರಿಸುವವರನ್ನು ಎಲ್ಲರೂ ಕಂಡಿದ್ದಾರೆ. ಎಚ್ಚರವಾಗುವವರೆಗೂ ಅಂಥವರ ನಿದ್ದೆ ವಸ್ತುತಃ ಪುರುಷರನೇಕರು ಇಚ್ಛಾಮರಣಿಗಳಾಗಿದ್ದರಂತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣದ ಹತಿಗೆ ಕೆಳಗೆ ಬಿದ್ದ ಪಿತಾಮಹ ಭೀಷ್ಮ ಉತ್ತರಾಯಣ ಬರುವವರೆಗೂ ಸಾಯದೆ ಬದುಕಿದ್ದರು. ನಮ್ಮರ್ಥ್ಯ ದೇಹವನ್ನು ಬಿಡಲು ನಿಮಿತ್ತವಾಗಿ ಬೇಡನೊಬ್ಬನ ಬಾಣವನ್ನು ನಿರೀಕ್ಷಿಸುತ್ತಿದ್ದ. ಗೊತ್ತಾದ ಕಾಲಕ್ಕೆ ಬೇಡ ಬಂದ. ಅವರಿವರ ಮಾತೇಕೆ? ನಮ್ಮ ಅಜ್ಜನ ವಿಚಾರವನ್ನೇ ಕೇಳಿ. ಅವರು ಪಂಚಾಂಗವನ್ನು ನೋಡಿ ತಮ್ಮ ಮರಣಕ್ಕೆ ಸೂಕ್ತವಾದ ದಿನವನ್ನು ಗುಣಿಸಿಟ್ಟಿದ್ದರಂತೆ. ಇಂಥ ದಿನ ಇಷ್ಟು ಹೊತ್ತಿಗೆ ನಾನು ಕಂತೆ ಒಗೆಯುತ್ತೇನೆ, ಎಲ್ಲವನ್ನು ಸಿದ್ಧ ಮಾಡಿಕೊಳ್ಳಿ ಎಂದು ಹೇಳಿದರಂತೆ. ಅಂಥ ದಿನ ಅಷ್ಟು ಹೊತ್ತಿಗೆ ಸರಿಯಾಗಿ ಅವರು ನಡೆದೇ ಬಿಟ್ಟರೆಂದು ಪ್ರತೀತಿ. ಪರಸ್ಥಳಕ್ಕೆ ಪ್ರಯಾಣ ಮಾಡಲು ದಿನ ಗಂಟೆ ರೈಲು ಗೊತ್ತು ಮಾಡಿಕೊಂಡ ಹಾಗೆ ಸಾಯಿಗದಿ ಮಾಡಿಟ್ಟುಕೊಂಡರೆ ಎಷ್ಟು ಚೆನ್ನ ಅಲ್ಲವೇ? ಇಚ್ಛಾಮರಣದ ಮಾತು ಹಾಗಿರಲಿ, ಇಚ್ಛಾ ನಿದ್ರೆಯೂ ಒಂದು ರೀತಿಯಲ್ಲಿ ಮಹತ್ವದ ಸಂಗತಿಯೇ. ಚುಚ್ಚುಮದ್ದಿನ ನೆರವಿಲ್ಲದೆ, ಗುಳಿಗೆ ನುಂಗುವ ತೊಂದರೆ ಇಲ್ಲದೆ ಹಾಯಾಗಿ ಅದಕ್ಕಾಗಿ ಎಷ್ಟೋ ಜನರು ಏನು ಬೇಕಾದರೂ ಕೊಟ್ಟರು. ಅನೇಕರಿಗೆ ಹಣ ಉಂಟು, ಆದರೆ ನಿದ್ದೆಯಿಲ್ಲ. ಬಟ್ಟಲು ಗಣ್ಣು ಬಿಡುತ್ತಾ ರಾತ್ರಿಯೆಲ್ಲ ಹಾಸಿಗೆಯಲ್ಲಿ ಹೊರಳಾಡುವುದಕ್ಕಿಂತ ದೊಡ್ಡ ನರಕ ಇನ್ನಿಲ್ಲ. ನಿಶಿರಾತ್ರಿಯ ನಿಶ್ಶಬ್ದದಲ್ಲೇ ನಾಯಿಗಳ ಗೋಳು ಕರೆ, ಬೀಟಿದವನ ಸಿಳ್ಳೆಯ ಶಬ್ದ, ಬೂಟುಕಾಲಿನ ಟಪ ಟಪ, ಆಗೊಮ್ಮೆ ಕತ್ತಲೆಯ ಮೌನವನ್ನೇ ಸೀಳುತ್ತಾ ಹಾದು ಹೋಗುವ ಆಟೋ ಕಿರಿಚು, ಲಾರಿಯ ಕಿರಾತ ದಾಂಧಲೆ, ಗಂಟೆ ಅರ್ಧ ಗಂಟೆಗೊಮ್ಮೆ ಬಾರಿಸುವ ಗೋಡೆ ಗಡಿಯಾರದ ವಿಷಾದದ ನಾದ, ಭಯಾವಹವೆನಿಸುವಷ್ಟು ಮನೆಗೆ ನಮ್ಮದೇ ಎದೆಯ ಡವ ಡವ ಸದ್ದು, ನಿದ್ದೆಯಿಲ್ಲದೆಯೇ ರಾತ್ರಿ ಕಳೆಯುವ ಕರ್ಮ ಕಡು ಪಾಪಿಗೂ ಬೇಡ. ಜೀವನದಲ್ಲಿ ಮಹತ್ವವಾದದ್ದನ್ನು ಸಾಧಿಸಿದವರೆಲ್ಲ ನಿದ್ದೆಯನ್ನು ಮಾಡುವುದು ಮಾಡದಿರುವುದು ಬಹುದೊಡ್ಡ ಗುಣವಂತೆ. ಸಾಕ್ರಟೀಸ್ ಇಂಥವನಾಗಿದ್ದನೆಂದು ಹೇಳುತ್ತಾರೆ. ರಾತ್ರಿಯಾದರೆ ಅಥೆನ್ಸಿನ ಮಹಾಮಹಾ ಮೇಧಾವಿಗಳೆಲ್ಲ ಪಾನಗೋಷ್ಠಿಯಲ್ಲಿ ನೆರೆಯುತ್ತಿದ್ದರು.
ಜೀವ ದೇವರು ಸ್ವರ್ಗ ನರಕ ಸತ್ಯ ನ್ಯಾಯ ಮುಂತಾದ ಮಹಾ ಮಹಾ ವಿಚಾರಗಳನ್ನು ಕುರಿತು ಅವರು ಗಂಟೆಗಟ್ಟಲೆ ಗಾಢವಾಗಿ ಚರ್ಚಿಸುತ್ತಿದ್ದರು. ಬಟ್ಟಲನ್ನೆತ್ತಿ ಮಧುವನ್ನು ಹೀರುತ್ತಾ ಹೀರುತ್ತಾ ವಾದ ಮಾಡುತ್ತಿದ್ದರು. ರಾತ್ರಿ ದಟ್ಟವಾದಂತೆ ಶೂನ್ಯ ಗಂಟೆಯೂ ದಾಟಿ ಮರುದಿನದ ಕಿರು ಗಳಿಗೆಗಳ ಸುಳಿ ಗುರುಳುಗಳು ಚಳಿಗಾಳಿಯಲ್ಲಿ ಮೃದುವಾಗಿ ಅಲುಗುತ್ತಿದ್ದಂತೆ ಅವರಲ್ಲಿ ಒಬ್ಬೊಬ್ಬರು ಪಾನದ ಮತ್ತೇರಿ ನಿದ್ರಾವಶರಾಗಿ ಬೀಳುತ್ತಿದ್ದರಂತೆ. ನಸುಕು ಹರಿಯುವವರೆಗೂ ಎಚ್ಚರವಾಗಿ ಉಳಿಯುತ್ತಿದ್ದವನೆಂದರೆ ಸಾಕ್ರೆಟಿಸ್ ಒಬ್ಬನೇ. ಬೆಳಗಾಗ ಎಂದಿನಂತೆ ಅಥೆನ್ಸಿನ ಬೀದಿಯಲ್ಲಿ ಹಾಜರು. ಬರುವ ಹೋಗುವ ದೊಡ್ಡ ಮನುಷ್ಯರೊಂದಿಗೆ ಸಲ್ಲಾಪ, ಬಾಳಿಗೆ ಸಂಬಂಧಿಸಿದ ನಾನಾ ಪ್ರಶ್ನೆಗಳನ್ನೆತ್ತಿ ಅವರನ್ನು ಕೆಣಕಿ ಅವರ ಜಂಬದ ಗುಳ್ಳೆಗಳನ್ನು ನೋಡಿ, ನಿಜಕ್ಕೂ ಸಾಕ್ರೆಟಿಸ್ ನಿದ್ದೆಯನ್ನು ಗೆದ್ದಿದ್ದ ಮಹಾವ್ಯಕ್ತಿ. ಮಹಾತ್ಮ ಗಾಂಧಿಯವರು ನಿದ್ರೆಯನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದರೆನ್ನುತ್ತಾರೆ. ಮನೆಯಿಂದ ಸಭೆಗೆ ಹೋಗುವುದಕ್ಕೆ 20 ನಿಮಿಷ ಬೇಕಾಗಿದ್ದ ಪಕ್ಷದಲ್ಲಿ ಅವರು ಕಾರಿನಲ್ಲಿ ಕುಳಿತೊಡನೆಯೇ ನಿದ್ದೆ ಮಾಡತೊಡಗಿ ಅದು ಗುರಿ ತಲುಪುವ ವೇಳೆಗೆ ಸರಿಯಾಗಿ ಅನಾಯಾಸವಾಗಿ ತಾವಾಗಿಯೇ ಎಚ್ಚರವಾಗುತ್ತಿದ್ದರಂತೆ. ಮಳೆಯ ಅನಂತರದ ಬಿಸಿಲಿನಂತೆ ನಗೆ ಚೆಲ್ಲುತ್ತಿದ್ದರಂತೆ. ಬೇಕೆನಿಸಿದಷ್ಟು ನಿದ್ರೆ ಮಾಡಬಲ್ಲ ಸಾಮರ್ಥ್ಯ ಗಾಂಧಿಯವರಿಗಿತ್ತು. ಆದರೆ ಕುಂಭಕರ್ಣನದು ಇದಕ್ಕೆ ವಿಪರೀತದ ಪರಿ. ನಿದ್ರಾದೇವಿಯ ಅವನನ್ನು ಎಬ್ಬಿಸುವುದು ಮಹಾಪ್ರಯಾಸವೇ ಆಗಿತ್ತು. ಕುಂಭಕರ್ಣನನ್ನು ನಿದ್ದೆಯಿಂದೆಬ್ಬಿಸಲು ಪಟ್ಟಪಾಡಿನ ವರ್ಣನೆ ರಾಮಾಯಣದಲ್ಲಿದೆ. ತಿಳಿವಿಲ್ಲದ, ಕನಸಿಲ್ಲದ, ಕನವರಿಕೆ ಇಲ್ಲದ ನಿದ್ದೆ ಮಾಡುವುದೊಂದು ಪುಣ್ಯವೆಂದೇ ಎಲ್ಲರ ಭಾವನೆ. ನಿತ್ಯ ನಿತ್ಯವೂ ತಾತ್ಕಾಲಿಕ ಸಾವನ್ನನುಭವಿಸುವುದರಲ್ಲಿ ಎಲ್ಲರಿಗೂ ಸುಖವೇ. ನಾಳೆ ಬೆಳಗಾಗ ಮತ್ತೆ ಏಳುತ್ತೇವೆಂಬ ನಂಬಿಕೆಯೊಂದನ್ನು ಬಿಟ್ಟರೆ ಉಳಿದೆಲ್ಲ ದೃಷ್ಟಿಯಲ್ಲೂ ಸುಖ ನಿದ್ದೆಯೂ ಸಾವೇ. ಫೋಮ್ ರಬ್ಬರಿನ ಹಾಸಿಗೆ ಮಾರುವವರು, ಬೆಚ್ಚಗಿನ ರಗ್ಗನ್ನು ತಯಾರಿಸುವವರು, ಪ್ರಕಟಿಸುವ ಜಾಹೀರಾತುಗಳನ್ನು ಓದಿಲ್ಲವೇ? ನಿಮಗೆ ಕನಸಿಲ್ಲದ ಸುಖ ನಿದ್ರೆ ಬೇಕೇ? ಹಾಗಾದರೆ ನಮ್ಮ ಹಾಸಿಗೆಯಲ್ಲಿ ಮಲಗಿ, ನಮ್ಮ ರಗ್ಗು ಹೊದೆಯಿರಿ ಎಂದು ಅವರು ಪ್ರಕಟಿಸುವುದುಂಟು. ಕನಸಿಲ್ಲದ ಸುಖ ನಿದ್ರೆ ಬರಿಸುವ ಹಂಸತುಲಿಕಾ ತಲ್ಪದಲ್ಲಿ ಮಲಗಬೇಕೆಂಬುದೇ ಅನೇಕರ ಕನಸು. ಅದೊಂದು ಹೆಬ್ಬಯಕೆ. ನಿದ್ದೆಯ ನಡುವೆ ಕನಸು ಕಾಣುವುದೆಂದರೆ ಅದು ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ, ಅಜೀಪಚನ ಕ್ರಿಯೆ ಪಲ್ಲಟಗೊಂಡಾಗ ಬಗೆ ಬಗೆಯ ಸ್ವಪ್ನ ಪ್ರಾಪ್ತಿ. ಮತ್ತೆ ಕೆಲವರಿಗೆ ಕನಸೆಂಬುದು ಬರಲಿರುವ ಘಟನೆಗಳ ಪೂರ್ವ ಸೂಚನೆ. ಸ್ವಪ್ನ ಫಲವನ್ನು ವಿಶ್ಲೇಷಿಸಿ ಭವಿಷ್ಯ ನುಡಿಯುವ ಶಾಸ್ತ್ರವೇ ನಮ್ಮಲ್ಲಿ ಬೆಳೆದಿದೆ. ಅಜೀರ್ಣ ರೋಗಕ್ಕೆ ತುತ್ತಾಗಿ ಪ್ರತಿ ರಾತ್ರಿಯೂ ತಮಗೆ ಬೀಳುತ್ತಿದ್ದ ಕನಸುಗಳಿಗೆ ಅರ್ಥವೇನೆಂಬುದನ್ನು ಕೇಳುವ ದೊರೆಗಳಿಗೆ ಸ್ವಪ್ನ ಫಲ ನುಡಿಯುವುದೇ ಆಸ್ಥಾನ ವಿದ್ವಾಂಸರಾದ ಜ್ಯೋತಿಷಿಗಳ ಕಸುಬಾಗಿತ್ತು. ಕೆಟ್ಟ ಕನಸಿನ ದುಷ್ಟ ಫಲಗಳನ್ನು ಶಿಷ್ಟ ಭಾಷೆಯಲ್ಲಿ ರಾಜನ ಮನಸ್ಸಿಗೆ ನೋವಾಗದಂತೆ ಹೇಳುವುದು ಹೇಗೆಂಬುದನ್ನೇ ಇವರು ಒಂದು ಕಲೆಯಾಗಿ ಮಾಡಿಕೊಂಡು ಅವನ ಅನುಗ್ರಹಕ್ಕೆ ಪಾತ್ರರಾಗಿ
ನೆಮ್ಮದಿಯ ಬಾಳು ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ನನಗೊಂದು ಕಥೆ ನೆನಪಾಗುತ್ತದೆ. ಒಂದು ಸಾರಿ ದೊರೆಯೊಬ್ಬನಿಗೆ ಅವನ ಹಲ್ಲುಗಳೆಲ್ಲ ಉದುರಿ ಹೋದ ಹಾಗೆ ಕನಸು ಬಿತ್ತಂತೆ. ಮರುದಿನ ಮುಂಜಾನೆಯೇ ಅವನು ಆಸ್ಥಾನ ಜ್ಯೋತಿಷಿಗೆ ಹೇಳಿ ಕಳುಹಿಸಿದ. ಜ್ಯೋತಿಷಿ ಊರಲ್ಲಿರಲಿಲ್ಲ. ಅವನ ಮಗನು ಜ್ಯೋತಿಷಾಸ್ತ್ರ ಪಾರಂಗತನೆ. ತಂದೆಯ ಬದಲು ಅವನೇ ಆಸ್ಥಾನಕ್ಕೆ ಹೋದ. ದೊರೆ ಅವನಿಗೆ ತನ್ನ ಸ್ವಪ್ನವನ್ನ ವಿವರಿಸಿದ. ನಿಮ್ಮ ಕುಟುಂಬದವರೆಲ್ಲರೂ ನಿಮ್ಮ ಕಣ್ಣ ಮುಂದೆಯೇ ಸಾಯುತ್ತಾರೆ ಎಂದು ಆ ತರುಣ ವಿದ್ವಾಂಸ ಹೇಳಿದ. ಈ ಕಟುವಾದ ಮಾತು ಕೇಳಿ ದೊರೆಗೆ ಕೋಪ ಬಂತು. ಜ್ಯೋತಿಷಿಯ ಮಗನಿಗೆ ಅವನು ಮರಣದಂಡನೆ ವಿಧಿಸಿದ. ಸಶಿಗೆ ಈ ಕೆಟ್ಟ ಸುದ್ದಿ ಮುಟ್ಟಿತು. ಮಗ ಹೇಳಿದ್ದದ್ದೇನು ಎಂಬುದನ್ನು ವಿಚಾರಿಸಿದ. ದೊರೆಗೆ ಕೋಪ ಬಾರದ ಹಾಗೆ ಸತ್ಯ ಹೇಳುವ ಜಾಣ್ಮೆ ತನ್ನ ಮಗನಿಗೆ ಗೊತ್ತಿಲ್ಲದಕ್ಕಾಗಿ ಅವನಿಗೆ ವಿಷಾದವಾಯಿತು. ಮರುದಿನ ಮುಂಜಾನೆ ಅವನು ರಾಜಸ್ಥಾನಕ್ಕೆ ಧಾವಿಸಿ ದೊರೆಗೆ ವಂದಿಸಿ ಅವನ ಮುಂದೆ ನಿಂತ. ದೊರೆಗಳು ಕೋಪಿಸಿಕೊಳ್ಳಬಾರದು, ಸ್ವಪ್ನ ಫಲವನ್ನು ಸರಿಯಾಗಿ ಹೇಳಲು ನನ್ನ ಮಗನಿಗೆ ಗೊತ್ತಿಲ್ಲ, ಅಪ್ಪಣೆಯಾದರೆ ನಾನು ಸರಿಯಾಗಿ ಹೇಳುತ್ತೇನೆ, ಮಗನನ್ನು ಮನ್ನಿಸಬೇಕು ಎಂದು ಕೇಳಿಕೊಂಡ. ದೊರೆ ಅದಕ್ಕೆ ಒಪ್ಪಿದ. ಜ್ಯೋತಿಷಿ ಹೇಳಿದ, ತಮ್ಮ ಕುಟುಂಬದಲ್ಲಿ ತಾವೇ ಚಿರಂಜೀವಿಗಳು. ಇದನ್ನು ಹೇಳುವುದಕ್ಕೆ ಅವನಿಗೆ ತಿಳಿಯಲಿಲ್ಲ. ಏನೇನೋ ಹೇಳಿದ, ನಿರನುಭವಿಯೇ ದಡ್ಡ ಎಂದ. ದೊರೆಗೆ ಅರ್ಥವಾಯಿತು, ಸಂತೋಷವೂ ಆಯಿತು. ಜ್ಯೋತಿಷಿಯ ಮಗನಿಗೆ ವಿಧಿಸಿದ್ದ ಮರಣದಂಡನೆ ರದ್ದಾಯಿತು. ಜ್ಯೋತಿಷಿಗೆ ಧಾರಾಳವಾಗಿ ಬಹುಂತೋ ಸ್ವಪ್ನದ ವಿಚಾರವಾಗಿ ವಿಪುಲ ಸಾಹಿತ್ಯ ಉಂಟು, ನಾನಾ ಕಥೆಗಳೂ ಉಂಟು. ಪಾಶ್ಚಾತ್ಯ ವಿಜ್ಞಾನಿಗಳು ಸ್ವಪ್ನದ ವಿಚಾರವಾಗಿ ವಿಶೇಷ ಸಂಶೋಧನೆ ನಡೆಸಿದ್ದಾರೆ. ಮಾನವನ ಮಾನಸಿಕ ಒತ್ತಡಗಳ, ಭಾವೋದ್ರೇಕಗಳ, ಚಿಂತೆ ವಿಧಾನವೇ ಕನಸು ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಕನಸುಗಳಿಲ್ಲದಿದ್ದರೆ ತೂಬಿಲ್ಲದ ಕೆರೆಯಂತೆ ಮಾನವನ ಸ್ಥಿತಿಯಾಗುತ್ತಿತ್ತು. ಮನೋರೋಗಗಳಿಗೆ, ನರ ದೌರ್ಬಲ್ಯಕ್ಕೆ ಪಕ್ಕಾಗದಿರಬೇಕಾದರೆ ಕನಸು ಅತ್ಯವಶ್ಯಕ ಎಂಬುದು ಮನಃಶಾಸ್ತ್ರಜ್ಞರ ನಿರ್ಣಯ. ಆದ್ದರಿಂದ ಸುಖ ನಿದ್ರೆ ಸಕ್ಕರೆ ನಿದ್ದೆ ಎಂದರೆ ಕನಸಿಲ್ಲದ ಗಾಢ ನಿದ್ರೆಯಲ್ಲ, ಸಾವನ್ನು ಹೋಲುವ ಕೊರಡಿನ ನಿದ್ರೆಯಲ್ಲ, ನಡು ನಡುವೆ ಕನಸುಗಳ ಚಿತ್ತಾರದಿಂದ ಸಿಂಗಾರಗೊಂಡ ನಿದ್ದೆಯೇ ಸುಂದರ ನಿದ್ರೆ. ಶ್ರಾವಣದ ಹಸಿರು ಬಯಲುಗಳ ನಡುವೆ ಹಬ್ಬಿರುವ ಕೆರೆಗಳ ಹಾರದಂತೆ ಕನಸುಗಳೂ ಕೂಡ. ಜೀವನದಲ್ಲಿ ಇರುವ ಎಲ್ಲರಿಗೂ ಕನಸೆಂದರೆ ಬಲು ಪ್ರೀತಿ. ನಸುಕು ಹರಿಯುವ ಸಮಯದಲ್ಲಿ ಅರ್ಧ ನಿದ್ರೆ ಅರ್ಧ ಎಚ್ಚರದ ಸ್ಥಿತಿಯಲ್ಲಿ ಚಳಿಗಾಲದ ಮಂಜಿನ ಹೊದಿಕೆಯಂತೆ ಮೃದುವಾಗಿ ಆವರಿಸಿದ ತೆಳುವಾದ ಕನಸನ್ನು ಆನಂದಿಸದವರಾರು? ತಿರುಕನ ಕನಸೇ ಆದರೂ ಅದಕ್ಕೆ ಶ್ರೀಮಂತಿಕೆಯ ಸೊಗಸು. ಊರ ದೊರೆ ಮಕ್ಕಳಿಲ್ಲದೆ ಸತ್ತು ಉತ್ತರಾಧಿಕಾರಿಯ ಆಯ್ಕೆಗಾಗಿ ಕರಿಯ ಕೈಗೆ ಕುಸುಮ ಮಾಲೆ ಇತ್ತು. ಆನೆ ತಿರುಕನ ಕೊರಳಿಗೆ ಅವನ ಮೇಲೆ ಕೂರಿಸಿಕೊಂಡು ಅರಮನೆಗೆ ಕರೆದುಕೊಂಡು ಹೋಗುವುದು ಕನಸಿನಲ್ಲಿ ಮಾತ್ರ ಸಾಧ್ಯ. ಯಾವ ಖರ್ಚೂ ಇಲ್ಲದೆ, ಯಾರಿಗೂ ತೊಂದರೆ ಇಲ್ಲದೆ ರಾಜತ್ವದ ಶೋಕಿಯನ್ನನುಭವಿಸಬಹುದಾದರೆ ಏಕೆ ಬೇಡ? ಇಂಥ ಕನಸು ಪಲಾಯನವಾದವೆಂದು, ಇದು ಎಸ್ಕೇಪಿಸಂ ಎಂದು ಯಾರಾದರೂ ವಾದಿಸಬಹುದು. ಆದರೆ ಅರಗಳಿಗೆಯಾದರೂ ಅವನು ಅರಮನೆಯ ಸುಖ ಕಾಣುವುದಾದರೆ ಅದನ್ನೇಕೆ ತೆಗಳಬೇಕು?
ಇದು ಎಸ್ಕೇಪಿಸಂ ಎನ್ನುವುದಾದರೆ ನಮ್ಮ ಚಲನಚಿತ್ರಗಳನ್ನು ಏನೆಂದು ಕರೆಯುತ್ತೀರಿ? ಅವುಗಳ ಕಥೆಗಳೆಲ್ಲವೂ ತಿರುಕನ ಕನಸಿನ ಹಾಗೆಯೇ ಇನ್ಕ್ರೆಡಿಬಲ್ ಅಲ್ಲವೇ? ಹಣ ಕೊಟ್ಟು ಅವನ್ನು ನೋಡುವುದಕ್ಕೆ ನೂಕು ನುಗ್ಗಲೇ ಇರುವುದಾದರೆ ಪುಕ್ಕಟೆಯಾಗಿ ಇಂಥ ಕನಸು ಕಾಣುವುದು, ಪ್ರೇಕ್ಷಕ ನಾಯಕನಾಗುವುದು ಸಾಧ್ಯವಾಗಿರುವಾಗ ಅದೇಕೆ ಬೇಡ? ಇಂದಿನ ಗಡಿಬಿಡಿಯ ನಿದ್ರಾಹೀನವಾದ 108 ಮಾನಸಿಕ ಕೋಟರೆಗಳ ಜೀವನದಲ್ಲಿ ತಿರುಕನ ಕನಸಿನಂಥ ಕನಸು ಕಾಣುವುದು ಅಪರೂಪವೇ? ಹಣ ಕೊಟ್ಟು ನೋಡಬೇಕಾದ ಅಪರೂಪವೇ? ಹಣ ಕೊಟ್ಟು ನೋಡಬೇಕಾದ ಇತರರ ಕನಸುಗಳಾದ ಚಲನಚಿತ್ರಗಳಿಗೆ ಆದ್ದರಿಂದಲೇ ನೂಕು ನುಗ್ಗಲು. ಸ್ವಪ್ನದ ವಿಚಾರವಾಗಿ ಎಲ್ಲರಿಗೂ ಒಳ್ಳೆಯ ಮನೋಭಾವ ಇಲ್ಲದಿರುವುದು ದುರದೃಷ್ಟಕರ. ಜೀವನವೆಂಬುದು ಕನಸಿನಂತೆ, ಅದು ನಶ್ವರ ಎನ್ನುತ್ತಾರೆ ಮಾಯಾವಾದಿಗಳು. ಕನಸು ನಶ್ವರವಾದರೆ ಅದರಂತೆ ಜೀವನವೂ ನಶ್ವರವೆನ್ನುವವರು ಎರಡು ತಪ್ಪುಗಳನ್ನು ಮಾಡುತ್ತಾರೆ. ಜೀವನ ದೊಡ್ಡದು ಎಂಬುದನ್ನು ತಳ್ಳಿಹಾಕುವುದು ಮೊದಲನೆಯ ತಪ್ಪು. ಮಾನವರ ಜೀವನ ಸಂಕ್ಷೇಪವಿರಬಹುದು, ಆದರೆ ಮಾಡಿಟ್ಟು ಹೋಗುವ ಕೆಲಸದ ಬಗ್ಗೆ ಏನು ಹೇಳುತ್ತೀರಿ? ಬುದ್ಧ ಸತ್ತು ಎಷ್ಟೋ ವರ್ಷವಾಯಿತು, ಆದರೆ ಅವನು ಹೇಳಿಟ್ಟು ಹೋದ ವಿಚಾರ, ಅಜಂತದ ಕಲೆ, ಬೇಲೂರಿನ ಬಾಲಕಿ, ಬೆಳುಗೊಳದ ಗೊಮ್ಮಟ, ಮೊನಾಲಿ ಹೆಂಡಿತನ, ಹಿಟ್ಲರನ ಆರ್ಭಟ, ಇವರೆಲ್ಲರ ಜೀವನಗಳ ಘಟನೆಗಳು ಕನಸುಗಳಾಗಿದ್ದರೆ ಅಳಿಸಿ ಹೋಗಬೇಕಾಗಿತ್ತು, ಹೋಗಿವೆಯೇ? ಕನಸು ಅರ್ಥಹೀನ ಎನ್ನುವುದು ಎರಡನೆಯ ತಪ್ಪು, ದೊಡ್ಡ ತಪ್ಪು. ನಾನು ಮೊದಲೇ ಹೇಳಿದ ಹಾಗೆ ವಾಸ್ತವ ಜೀವನದಲ್ಲಿ ಪೂರೈಕೆಯಾಗದ ಎಷ್ಟೋ ವಾಂಛೆಗಳ ಪೂರೈಕೆ ಕನಸಿನಲ್ಲಿ ಸಾಧ್ಯ. ಕ್ಷಣವೊಂದು ಯುಗವಾಗಿ ಎಂಬ ಮಾತು ಕನಸಿನಲ್ಲಿ ತುಂಬಾ ನಿಜ. ಕೇವಲ ಕೆಲವು ನಿಮಿಷಗಳಲ್ಲಿ ಬೀಜ ಮೊಳೆತು ಗಿಡವಾಗಿ ಹೆಮ್ಮರವಾಗಿ ಚಿಗಿತು ಹೂತು ಹಣ್ಣು ಗೊಂಚಲು ಎರಚಿ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡುವ ಭಾಗ್ಯ ಕನಸಿನಲ್ಲಿ ಸಾಧ್ಯ. ಜನ್ಮ ಜನ್ಮವೆತ್ತಿ ಕಾಣಬೇಕಾದ ಭೋಗಗಳನ್ನೆಲ್ಲ ಅಲ್ಲಿ ಕ್ಷಿಪ್ರಾತಿಕ್ಷಿಪ್ರವಾಗಿ ರಸವಿಷ್ಟೂ ಕೆಡದಂತೆ ವಿವರವಿರುವುದು ಸಾಧ್ಯ. ಇದನ್ನೆಲ್ಲ ಮಾಯೆ ಎಂದು ತಳ್ಳಿಹಾಕುವುದಾದರೂ ಹೇಗೆ? ಅಷ್ಟು ಮಾತ್ರವೇ ಅಲ್ಲ, ಕಲೆ, ಸಾಹಿತ್ಯ, ಸಂಗೀತ ಮುಂತಾದವೆಲ್ಲವೂ ಕನಸುಗಳೇ ಆಗದಿರಬಹುದು. ರಾತ್ರಿ ಕಂಡ ಕನಸುಗಳು ಉತ್ಕೃಷ್ಟ ಕಲಾಕೃತಿಗಳಿಗೆ ಎಡೆ ಕೊಟ್ಟಿರುವುದನ್ನು ನಾವು ಕಂಡಿದ್ದೇವೆ. ನಮ್ಮ ದೇಶದ ಉದ್ದಗಲಕ್ಕೆ ಹಬ್ಬಿರುವ ದೇಗುಲಗಳು ಸಾಮಾನ್ಯವಾಗಿ ಕನಸುಗಳ ಫಲ. ಯಾವನೋ ಭಕ್ತನಿಗೋ ದೇವರು ಕನಸಿನಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ನಾನು ಇಂಥ ಎಡೆಯಲ್ಲಿ ನೆಲೆಸಿದ್ದೇನೆ, ನನಗೊಂದು ದೇವಸ್ಥಾನ ಕಟ್ಟಿಸು ಎಂದು ಭಕ್ತನಲ್ಲಿ ಅಂಗಲಾಚಿಕೊಳ್ಳುತ್ತಾನೆ. ಅದರ ಫಲವಾಗಿ ಅಲ್ಲಿ ದೇವಸ್ಥಾನ ಸಿದ್ಧ. ಅದರೊಂದಿಗೆ ಕಲೆಯ ಹೊಂಚುಗಾರಿಕೆ, ವಾಸ್ತುವಿನ ದಿಬ್ಬಣ, ಮೂರ್ತಿಗಳ ಸಾಲುಗಟ್ಟೆ, ಇದೆಲ್ಲ ಯಾವನೋ ಒಪ್ಪನ ಕನಸಿನ ಫಲವೆಂದರೆ ನಂಬುತ್ತೀರಾ? ಕಟ್ಟಿಸಿದ ಭಕ್ತನ ಅಥವಾ ದೊರೆಯ ಕನಸು ಮಾತ್ರವೇ ಇಲ್ಲಿ ಕಲ್ಲಾಗಿರುವುದಿಲ್ಲ. ಅವನ ಕನಸನ್ನು ನನಸು ಮಾಡುವುದರಲ್ಲಿ ನಿರತರಾದ ಅಸಂಖ್ಯಾತ ರೂವಾರಿಗಳ ಕನಸಿನ ಘನೀಭೂತ ರೂಪವಿದು.
ಅವರೆಲ್ಲರ ಕನಸು ನನಸಾಗುವುದಕ್ಕೂ ಇದು ನಿಮಿತ್ತ. ಕನಸಿನಲ್ಲೇ ಇಡೀ ಕಾವ್ಯವೊಂದರ ಕಾಣಿಕೆ ಪಡೆದವರೂ ಉಂಟು. ಆಂಗ್ಲ ಕವಿಪುಂಗವನಾದ ಕಾಲ್ರಿಡ್ಜ್ ಎಂಬಾತ ಕುಬ್ಲಾ ಖಾನ್ ಎಂಬ ಸುಂದರ ಕವನವನ್ನು ಸ್ವಪ್ನದಲ್ಲಿ ಕಂಡ. ಅದನ್ನು ಹಾಗೆಯೇ ಕಾಗದಕ್ಕೆ ಇಳಿಸುತ್ತಿರುವಾಗ ಶಿವಪೂಜೆಯಲ್ಲಿ ಕರಡಿ ಬಂದ ಹಾಗೆ ನಡುವೆ ಯಾವನೋ ಬಂದ. ಕನಸಿನ ಪದ್ಯದ ಕೊಂಡಿ ಅಷ್ಟಕ್ಕೆ ಕಟ್ಟಾಯಿತು, ಜಗತ್ತಿಗೆ ನಷ್ಟವಾಯಿತು. ಈ ಕುವೆಂಪು ಅವರಿಗೂ ಶ್ರೀರಾಮಾಯಣ ದರ್ಶನ ಬರೆಯುವುದಕ್ಕೆ ಮುಂಚೆ ಮಹಾಕಾವ್ಯವೊಂದರ ಕನಸು ಬಿದ್ದಿತ್ತಂತೆ. ನಡುವೆ ಯಾರೋ ಎಚ್ಚರ ಮಾಡಿದರಂತೆ ಕನಸಿನ ಕಾವ್ಯ ಕಡಿದು ಬಿತ್ತು, ಅಕ್ಷರದಲ್ಲಿ ಅವತಾರವೆತ್ತದೇ ಹೋಯಿತು. ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮೆಲ್ಲ ಕತೆ ಕವಿತೆ ಕಲೆ ಶಿಲ್ಪಗಳು ಕನಸುಗಳೇ ಎಂದು ಹೇಳಬಹುದು. ಅವು ಕತ್ತಲಿನ ನಿದ್ರೆಯ ನಡುವಣ ಕನಸುಗಳಿರದಿರಬಹುದು. ನಡು ಹಗಲಿನಲ್ಲಿ ನಿದ್ದೆಗೂ ಎಚ್ಚರಕ್ಕೂ ನಡುವಣ ನಸುಕು ಹಗಲಿನಲ್ಲಿ ನಿದ್ದೆಗೂ ಎಚ್ಚರಕ್ಕೂ ನಡುವಣ ನಸುಕಿನ ಸ್ಥಿತಿಯಲ್ಲಿ ಕಂಡತ್ತು ಕಲಾಕೃತಿಯಾಗಿ ಹೊಮ್ಮುತ್ತದೆ. ಬಾಳಿನಲ್ಲಿ ಇಲ್ಲತ್ತನ್ನು ಅರೆಗನಸಿನಲ್ಲಿ ಹಗಲುಗನಸಿನಲ್ಲಿ ಕಂಡು ಅನುಭವಿಸಿ ಕೃತಿ ಬರೆದವರೂ ಉಂಟು. ಜೀವನದಲ್ಲಿ ಬಹಳಷ್ಟು ಕಷ್ಟ ಭೋಗಿಸಿದ, ಅದರಿಂದಾಗಿ ಮದುವೆಯಾಗದೆಯೇ ಉಳಿದ. ಅವನಿಗೆ ಮಕ್ಕಳ ಆಸೆ ಬಹಳ. ಒಂದು ದಿನ ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದಂತೆಯೇ ಅವನು ಹಗಲು ಗನಸಿನ ಸ್ಥಿತಿಗೆ ಜಾರಿದ. ಪಕ್ಕದಲ್ಲಿ ಇಬ್ಬರು ಮಕ್ಕಳು ಇದ್ದ ಹಾಗೆ, ಮಕ್ಕಳೊಂದಿಗೆ ಅವನು ಪ್ರೀತಿಯ ಮಾತುಕತೆ ಆಡಿದ ಹಾಗೆ ಎಲ್ಲವನ್ನೂ ಕಂಡ. ಆಮೇಲೆ ಆ ಮಕ್ಕಳು ಮೆಲ್ಲ ಮೆಲ್ಲನೆ ದೂರ ಸರಿದರು. ನಾವು ನಿಜವಾದ ವ್ಯಕ್ತಿಗಳಾಗಿ ಬರಬೇಕಾದರೆ ಲಕ್ಷ ಲಕ್ಷ ವರ್ಷ ಬೇಕು, ಲಕ್ಷ ವರ್ಷ ಬೇಕು ಎಂದು ಕೂಗಿ ಹೇಳುತ್ತಾ ಅವರು ಮರೆಯಾದರು. ಆಗ ಲ್ಯಾಂಬ್ ದಡಕ್ಕನೆ ಎಚ್ಚೆತ್ತ. ವಾಸ್ತವ ಜೀವನದ ಕಟು ಸತ್ಯ ಅವನಿಗೆ ಎದುರಾಯಿತು. ಆದರೆ ಜೀವನದ ಮಹಾಕೊರತೆಯೊಂದು ಅವನ ಹಗಲು ಗನಸಿನಲ್ಲಿ ಪೂರೈಕೆಯಾಗಿತ್ತು. ಅವನು ಅದನ್ನು ಕುರಿತೊಂದು ಸುಂದರ ಪ್ರಬಂಧ ಬರೆದ. ರಾಷ್ಟ್ರಪತಿಯಾಗುವಂಥ ಪ್ರಧಾನಿಯಾಗುವಂಥ ಅವಕಾಶವಿರುವುದೇ ನಮ್ಮ ಪ್ರಜಾಪ್ರಭುತ್ವದ ಮಹತ್ವವೆಂದು ಬಲ್ಲವರು ಹೇಳುತ್ತಾರೆ. ಆದರೆ ಇದು ಪುಸ್ತಕದ ಬದನೆಕಾಯಿ ಮಾತ್ರ. ವಾಸ್ತವ ಜಗತ್ತಿನಲ್ಲಿ ಇದು ಸಾಧ್ಯವಾಗುವುದು ಕೋಟಿ ಕೋಟಿಯಲ್ಲಿ ಒಬ್ಬರಿಗೆ. ಆದರೆ ಯಾರನ್ನೂ ಅಧಿಕಾರದಿಂದ ಇಳಿಸದೆಯೇ ಅವರ ಸ್ಥಾನದಲ್ಲಿ ಕುಳಿತ ಹಾಗೆ ನೀವು ಕನಸು ಕಾಣುವುದು ಸಾಧ್ಯವಿಲ್ಲವೇ? ಶ್ರೀಮಂತನಂತೆ ಕಾರಿನಲ್ಲಿ ತಿರುಗಿದಂತೆ ಅವನ ಸಂಪತ್ತಿನ ಅರಮನೆಯೊಳಕ್ಕೆ ನುಗ್ಗಿ ಅರಸನ ಸಿಂಹಾಸನದಲ್ಲಿ ಕಾಲ ಮೇಲೆ ಕಾಲು ಹಾಕಿ ಕೂತಂತೆ ನೀವು ಕನಸು ಕಾಣಬಹುದು. ಇದಕ್ಕೆ ಯಾವ ಕಾವಲುಗಾರರು ನಿಮಗೆ ಅಡ್ಡಿಬಾರರು, ಯಾವ ಪೊಲೀಸರು ನಿಮ್ಮನ್ನು ಬಂಧಿಸಲಾರರು. ಕನಸಾಗಲಿ ನಿಮ್ಮನ್ನು ಬಂಧಿಸಲಾರರು. ಕನಸಾಗಲಿ ಹಗಲುಗನಸಾಗಲಿ ಇವು ಮಾನವನಿಗೆ ನಿಸರ್ಗ ನೀಡಿರುವ ವರ. ಕನಸು ಕಾಣುವ ಸಾಧ್ಯತೆ ಇಲ್ಲದಿದ್ದರೆ ಮಾನವನೆಷ್ಟೋ ಅಸುಖಿಯಾಗಿರುತ್ತಿದ್ದ. ಉತ್ಸಾಹ ಕುಂದಿದಾಗ, ಜಗತ್ತೇ ಬೇಡದು ಭಾಸವಾಗುತ್ತಿದ್ದಾಗ ನೀವು ಮಾಡಬೇಕಾದುದಿಷ್ಟೇ ಆರಾಮ ಕುರ್ಚಿಯಲ್ಲಿ ಒರಗಿ ಕೂರುವುದು. ಆಗ ನೀವು ಬಾಳಿನಲ್ಲಿ ಬರುವ ಎಡರು ತೊಡರುಗಳನ್ನೆಲ್ಲ ಗೆದ್ದು ಸಾಹಸ ಮೆರೆಯುವ ನಾಯಕರತ್ನರಾಗುತ್ತೀರಿ. ನಿಮ್ಮ ಮುಂದೆ ಎಲ್ಲರೂ ಮಣಿಯುತ್ತಾರೆ. ನೀವಾಗ ಕೋಟ್ಯಾಧಿಪತಿ, ಪ್ರತ್ಯುತ್ಪನ್ನಮತಿ, ಪ್ರಭಾವಶಾಲಿ, ಯೌವನ ಭರಿತ ಸುಕುಮಾರ. ಎಲ್ಲ ಹಿಂಗಳೆಯರು ನಿಮ್ಮ ಪ್ರೀತಿ ಗಳಿಸಲು ಹಾತೊರೆಯುತ್ತಾರೆ. ಮುಟ್ಟಿದರೆ ಸಿಕ್ಸರ್ ಬಾರಿಸುವ
ಬ್ಯಾಟ್ಸ್ಮನ್ ನೀವಾಗುತ್ತೀರಿ, ವಿಕೆಟ್ ಮುರಿಯುವ ಬೌಲಿಗರಾಗುತ್ತೀರಿ. ನಿಮ್ಮ ಸಂಗೀತಕ್ಕೆ ಮುಗ್ಧರಾಗಿ ಅಸಂಖ್ಯಾತ ಜನರು ಚಪ್ಪಾಳೆ ಇಕ್ಕುತ್ತಾರೆ. ನಿಮ್ಮ ಕಾವ್ಯಕ್ಕೆ ಎಲ್ಲರೂ ಮಣಿಯುತ್ತಾರೆ. ಈ ತೃಪ್ತಿಯನ್ನೆಲ್ಲ ಅನುಭವಿಸಿದ ಮೇಲೆ ನೀವು ಮತ್ತೆ ವಾಸ್ತವದ ಪ್ರತ್ಯಕ್ಷಕ್ಕೆ ಜಾರಿಕೊಳ್ಳವದ ಪ್ರತ್ಯಕ್ಷಕ್ಕೆ ಜಾರಿಕೊಳ್ಳಲೇಬೇಕು. ನಿಜ, ಆದರೆ ಹಿಂದಿನ ನಿರಾಶೆ ನಿಮ್ಮಿಂದ ಜಾರಿರುತ್ತದೆ. ಮೋಡ ಹರಿದು ಬಿಸಿಲು ಇಣುಕಿ ನೋಡುತ್ತದೆ. ಗೊರೋಜನದಂತೆ ಆ ಕನಸು ನಿಮ್ಮ ಮನಸ್ಸಿನ ಕಲ್ಮಶವನ್ನೆಲ್ಲ ಕ್ಲೈಬ್ಯವನ್ನೆಲ್ಲ ತೊಡೆದು ಹಾಕಿರುತ್ತದೆ. ಉತ್ಸಾಹದಿಂದ ನೀವು ಮತ್ತೆ ಬಾಳಿನ ಜಂಜಡದಲ್ಲಿ ಗುದ್ದಾಡಲು ಸಿದ್ಧವಾಗುತ್ತೀರಿ. ನೀವು ಅದೃಷ್ಟಶಾಲಿಗಳಲ್ಲದೆ ಮತ್ತೇನು? ಇದೆಲ್ಲ